ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಲ್ಲಿ ನವಗ್ರಹಗಳೇ ನವರತ್ನಗಳು, ನವರತ್ನಗಳೇ ನವಗ್ರಹಗಳು, ಇದು ದೈವ ಸಮಾನವಾಗಿರತಕ್ಕಂತಹ ಅಮೂಲ್ಯ ರತ್ನಗಳು ಅನ್ನೋ ಬಗ್ಗೆ ನಿನ್ನೆಯಿಂದ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅಲ್ಲಿಗೆ ನಾವು ಧರಿಸಿರ್ತಕ್ಕಂತಹ ರತ್ನಗಳು ದೈವ ಸಮಾನವಾಗಿರತಕ್ಕಂತಹ, ದೈವಾಂಶ ಇರತಕ್ಕಂತಹ, ದೈವ ಶಕ್ತಿ ಇರತಕ್ಕಂಥ ರತ್ನಗಳಾಗಿದ್ದಾಗ ಆ ರತ್ನಗಳು ಯಾವುದು, ಯಾವ್ಯಾವ ಗ್ರಹಗಳಿಗೆ ಯಾವ ರತ್ನಗಳು ಸೂಟಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಜನಕ್ಕೆ ಇವತ್ತು ಗೊತ್ತಿದೆ. ಆದರೂ ಕೂಡ ಗೊತ್ತಿಲ್ದಿರತಕ್ಕಂಥ ಎಷ್ಟೋ ಜನ ಇವತ್ತು ಸಮಾಜದಲ್ಲಿದ್ದಾರೆ. ಅವ್ರಿಗೋಸ್ಕರ ಒಂದು ಮಾಹಿತಿ ಏನಂತಂದರೆ, ನವಗ್ರಹಗಳೇ ನವರತ್ನಗಳು ಅಂತ ಹೇಳಿದ್ವಿ. ಅಲ್ಲಿಗೆ ನವಗ್ರಹಗಳು ಯಾವುದು? ಸೂರ್ಯ, ಮೊದಲನೇದಾಗಿ ಸೂರ್ಯದೇವ, ಅವನು ಇಡೀ ಗ್ರಹಗಳ ರಾಜ ಅಂತ ಹೇಳ್ತೀವಿ. ಹಾಗೆ ಈ ಸೂರ್ಯನಿಗೆ ಭಾಳ ಅದ್ಭುತವಾಗಿರ್ತಕ್ಕಂತಹ, ಅದರ ಪ್ರತಿರೂಪವಾಗಿರ್ತಕ್ಕಂಥ ರತ್ನ ಅಂತಂದರೆ ಅದು ಮಾಣಿಕ್ಯ. ಇಂಗ್ಲೀಷ್ನಲ್ಲಿ ರೂಬಿ ಅಂತ ಕರಿತೀವಿ ನಾವು, ಕಿಂಗ್ ಆಫ್ ರೂಬಿ. ಅಲ್ಲಿಗೆ ಆ ರೂಬಿ ಅಂತಕ್ಕಂತಹ ರತ್ನ, ನಾವು ಮಾಣಿಕ್ಯವನ್ನು ಧರಿಸಿದ ಮುಖಾಂತರ ಆ ಸೂರ್ಯನ ಅಷ್ಟೂ ಶಕ್ತಿಯನ್ನು ನಾವು ಪಡ್ಕೋಬೋದು ಅನ್ನೋದಕ್ಕೆ ಇವತ್ತು ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಆದರೆ ನಾವು ರೂಬಿ ಧರಿಸ್ಬೋದಾ ಅಂತ ನೀವೆಲ್ಲ ಕೇಳ್ಬೋದು. ಅದ ಆಯ್ಕೆ ಪ್ರಕ್ರಿಯೆ ಮಾಡಬೇಕು ಅಂದಾಗ ಜಾತಕದ ಅವಲೋಕನ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮುಂದಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಫಸ್ಟ್ ವಿಷಯ ತಿಳ್ಕೊಳ್ಳೋಣ, ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ರತ್ನಗಳು ಅದನ್ನು ತಿಳ್ಕೊಳ್ಳೋಣ. ಆ ಧರಿಸ್ಬೇಕಾ ಬೇಡವಾ, ಯಾವ ರೀತಿ ಧರಿಸ್ಬೇಕು, ಅಷ್ಟು ನಿಖರವಾದ ಮಾಹಿತಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಏನಪ್ಪ ಅಂತಂದರೆ, ಈಗ ಸೂರ್ಯನಿಗೆ ಮಾಣಿಕ್ಯ ಅಂತ ಹೇಳಿದ್ವಿ. ಅದೇ ರೀತಿ ಮಾಣಿಕ್ಯ ಅಂತಕ್ಕಂತಹ ಒಂದು ಅದ್ಭುತ ರತ್ನ, ನಾವು ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ನಿರ್ದಿಷ್ಟವಾದಂತಹ ಆ ಗ್ರಹ ಸಂಯೋಗದಲ್ಲಿ ಹುಟ್ಟಿದೀವ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದರ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟು ಚಂದ್ರ. ಚಂದ್ರನ ರತ್ನ ಯಾವುದು? ಮುತ್ತು. ಮುತ್ತು ಅಂದರೆ ಯಾವುದು? ಆ ಮುತ್ತಲ್ಲ, ಪರ್ಲ್ ಅಂತ ಹೇಳ್ತೀವಿ ನಾವು, ಪರ್ಲ್. ಆ ಪರ್ಲ್ ಅಂತಕ್ಕಂತಹ ಒಂದು ರತ್ನ ಬಹಳ ಅದ್ಭುತವಾಗಿರತಕ್ಕಂಥ ರತ್ನ. ನಮ್ಮ ಹೆಣ್ಮಕ್ಳಂತೂ ಆ ಪರ್ಲ್ ಧಾರಣೆ ಮಾಡಬೇಕು, ಮುತ್ತಿನ ಧಾರಣೆ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಒಡವೆಗಳಲ್ಲೂ ಕೂಡ ಅದನ್ನು ಯಥೇಚ್ಛ ಬಳಸ್ಕೊಳ್ತಕ್ಕಂಥ ನೋಡಿದ್ದೀವಿ. ಆದರೆ ಮುತ್ತನ್ನು ಯಾರು ಧಾರಣೆ ಮಾಡಬೇಕು, ಯಾವಾಗ ಧಾರಣೆ ಮಾಡಬೇಕು, ಮುತ್ತನ್ನು ಧಾರಣೆ ಮಾಡೋದ್ರ ಮುಖಾಂತರ ಯಾವ್ಯಾವ ರೀತಿಯಾದ ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಗಳನ್ನ ಮಾತಾಡ್ತೀನಿ. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಗುರುಗ್ರಹ. ಗುರುಗ್ರಹ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಗ್ರಹ. ಆ ಗ್ರಹ ಸಂಯೋಗಕ್ಕೆ ಸಂಬಂಧಪಟ್ಟಂಥ ಏಕಮಯ್ಯ ರತ್ನ ಅಂತಂದರೆ ಅದು ಪುಷ್ಯರಾಗ ಅಂತ ಹೇಳ್ತೀವಿ. ಅದರಲ್ಲಿ ಪುಷ್ಯರಾಗ ಅಂದ ತಕ್ಷಣವೇ ಗುರುವಿಗೆ ಸಂಬಂಧಪಟ್ಟ ರತ್ನ ಕಂಡಾಗ ಹಳದಿ ಪುಷ್ಯರಾಗ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಯೆಲ್ಲೋ ಸಫೈರ್ ಅಂತ ಹೇಳ್ತೀವಿ ನಾವು. ಈ ಯೆಲ್ಲೋ ಸಫೈರನ್ನು ಯಾರು ಧಾರಣೆ ಮಾಡಬೇಕು, ಯಾವಾಗ ಧಾರಣೆ ಮಾಡಬೇಕು, ಹೇಗೆ ಧಾರಣೆ ಮಾಡಬೇಕು, ಅದರ ನಿರ್ದಿಷ್ಟವಾಗಿರ್ತಕ್ಕಂತಹ ನಿಯಮಗಳು ಏನಾದರೂ ಇದೆಯಾ, ಅದೆಲ್ಲವೂ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ನಾಲ್ಕನೇ ಸಂಖ್ಯೆ ತಗೊಂಡಾಗ, ನಾಲ್ಕನೇ ಸಂಖ್ಯೆ ಅಂದರೆ ಯಾರು? ರಾಹು ಅಂತ ಹೇಳ್ತೀವಿ. ರಾಹುಗೂ ರತ್ನ ಇದೆ ಅಂದರೆ ರಾಹುಗೂ ರತ್ನ ಇದೆ. ಅದರ ಹೆಸರು ಬಂದು ಗೋಮೇಧಿಕ ಅಂತ ಕರಿತೀವಿ ನಾವು. ಗೋಮೇಧಿಕ ಭಾಳ ಜನ ಇವತ್ತು ಧಾರಣೆ ಮಾಡ್ಕೊಂಡಿರ್ತೀರ. ಈ ರಾಹು ದೆಸೆ ಬಂದುಬಿಟ್ರೆ, ರಾಹು ಟೈಮ್, ರಾಹು ಭುಕ್ತಿ ನಡೀತಾ ಇದ್ರೆ ಗೋಮೇಧಿಕ ಧಾರಣೆ ಮಾಡ್ಕೊಳ್ಳಿ ಅಂತ ಹಾಕ್ಬಿಡ್ತಾರೆ. ಆದರೆ ಆ ರತ್ನಗಳ ಪ್ರತಿಫಲನ, ರತ್ನಗಳ ಪ್ರಭಾವಗಳು, ರತ್ನಗಳ ಒಂದು ಅದೃಷ್ಟ ದುರದೃಷ್ಟಗಳ ಅವಲೋಕನ ಯಾರು ಮಾಡೋದಿಲ್ಲ. ಇಲ್ಲಿಗೆ ಗ್ರಹಗಳ ಸಂಬಂಧಪಟ್ಟ ಲೆಕ್ಕಾಚಾರದಲ್ಲೂ ಕೂಡ ಎಲ್ಲ ಗ್ರಹಗಳು ಶುಭವಲ್ಲ, ಎಲ್ಲ ಗ್ರಹಗಳು ಅಶುಭವಲ್ಲ. ಆದರೆ ನಾವು ನಿರ್ದಿಷ್ಟವಾದಂಥ ಒಂದು ರತ್ನ ಧಾರಣೆ ಮಾಡಬೇಕು ಅಂದಾಗ ಇದರ ಅವಲೋಕನ ಬಹಳ ಬಹಳ ಇಂಪಾರ್ಟೆಂಟು. ಇದನ್ನು ಕೂಡ ಮುಂದಿನ ಸಂಚಿಕೆ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ತಗೊಂಡಾಗ ಐದನೇ ಗ್ರಹ ಯಾವುದು ಅಂತಂದರೆ ಬುಧ ಗ್ರಹ ಅಂತ ಕರಿತೀವಿ ನಾವು. ಬುಧ ಅಂದರೆ ಮರ್ಕ್ಯೂರಿ. ಮರ್ಕ್ಯೂರಿ ಯೂನಿವರ್ಸಲ್ ಪ್ಲಾನೆಟ್ಟು, ಯಾಕಂದರೆ ಇವನಿಗೆ ಶತ್ರುಗಳೇ ಇಲ್ಲ. ಮರ್ಕ್ಯೂರಿ ಅಂದ್ರೇನು? ಬುಧ ಅಂದ್ರೇನು? ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಬುಧ ಅಂದ್ರೇನು? ಫೈನಾನ್ಸ್ ಅಂತ ಹೇಳ್ತೀವಿ. ಇಂತಹ ಬುದ್ಧಿವಂತಿಕೆ, ಇಂಥ ಫೈನಾನ್ಸನ್ನು ಪ್ರತಿನಿಧಿಸ್ತಕ್ಕಂತಹ ಗ್ರಹಕ್ಕೆ ಯಾವ ರತ್ನ ಕಾರಕತ್ವ ಕೆಲಸ ಮಾಡುತ್ತೆ ಅಂದರೆ ಅದು ಪಚ್ಚೆ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಎಮರಾಲ್ಡ್ ಅಂತ ಹೇಳ್ತೀವಿ ನಾವು. ಎಮರಾಲ್ಡ್ ಪಚ್ಚೆ ಗ್ರೀನ್ ಕಲರಲ್ಲಿ ಇರ್ತದೆ ನೋಡ್ರಿ ಬಂದು ನೀವು. ಭಾಳ ಜನಕ್ಕೆ ಇದು ಪ್ರೀತಿ. ಪಚ್ಚೆ ಅಂದ್ರೆ ಒಂಥರ ಅದ್ಭುತವಾದ ಪ್ರೀತಿ. ಅದು ಅಷ್ಟು ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಸೌಂದರ್ಯದ ದೇವತೆ ಅಂತೇಳಿ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿರ್ತದೆ ಆ ರತ್ನ. ಇದು ಈ ಪಚ್ಚೆಯನ್ನು ಎಲ್ಲರೂ ಧಾರಣೆ ಮಾಡ್ಬೋದು ಅಂತ ಭಾಳ ಜನ ಪ್ರಚಾರ ಮಾಡ್ತಾರೆ. ಆದರೆ ಬುಧ ಪಾಸಿಟಿವ್ ಆಗಿದ್ದೇನಂತ ಏನು ಗ್ಯಾರಂಟಿ? ನಮ್ಮ ಜಾತಕದಲ್ಲಿ ಬುಧ ಪಾಸಿಟಿವ್ ಆಗಿದ್ದಾನಂತ ಏನು ಗ್ಯಾರಂಟಿ? ಅಲ್ಲಿಗೆ ನೆಗೆಟಿವ್ ಆಗಿದ್ದರೆ ಬುಧನ ರತ್ನ ಧಾರಣೆ ಮಾಡ್ಕೊಂಡಾಗ ಆ ಗ್ರಹ ಒಂದು ಪಾಸಿಟಿವ್ ಆಗ್ತದಾ? ಈ ಕ್ಯಾಲ್ಕುಲೇಷನ್ಸು ಯಾರಿಗೂ ಗೊತ್ತಿಲ್ಲ. ಆದರೆ
ನಿಮಗೆ ಬುಧ ಚೆನ್ನಾಗಿ ಬರ್ತದೆ, ಬುಧ ಚೆನ್ನಾಗಿದ್ದಾನೆ, ನೀವು ಈ ರತ್ನ ಧಾರಣೆ ಮಾಡಿದ ಆಗ್ತಾರೆ. ಬಟ್ ಬುಧ ನೆಗೆಟಿವ್ ಆಗಿದ್ದಾಗ, ಬುಧನ ರತ್ನವಾಗಿರ್ತಕ್ಕಂತಹ ಪಚ್ಚೆಯನ್ನು ಧಾರಣೆ ಮಾಡ್ಕೊಂಡಾಗ ಮತ್ತಷ್ಟು ನೆಗೆಟಿವ್ ಆಗ್ತಾನ ಪಾಸಿಟಿವ್ ಆಗ್ತಾನ ಮುಂದೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬಂದಾಗ ಆರನೇ ಗ್ರಹ ಯಾವುದು? ವೀನಸ್. ವೀನಸ್ ಅಂದರೆ ಯಾರು? ಶುಕ್ರ ಗ್ರಹ. ಶುಕ್ರ ಗ್ರಹಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ರತ್ನ ಯಾವುದು? ಡೈಮಂಡ್, ವಜ್ರ ಅಂತ ಕರಿತೀವಿ. ವಜ್ರ ಎಲ್ಲರಿಗೂ ಪ್ರೀತಿ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ನವರತ್ನಗಳಲ್ಲಿ ಭಾಳ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ರತ್ನ ಅಂದರೆ ಅದು ಡೈಮಂಡ್ ಮಾತ್ರ. ವಿತ್ ಇನ್ ಸೆಕೆಂಡಲ್ಲಿ ನಿಮ್ಗೆ ಅದ್ರ ಪ್ರಭಾವ ಗೊತ್ತಾಗ್ತದೆ. ಪಾಸಿಟಿವ್ ಆಗಿದ್ರೆ ಪಾಸಿಟಿವ್, ನೆಗೆಟಿವ್ ಆಗಿದ್ರೆ ನೆಗೆಟಿವ್. ಆದರೆ ಎಲ್ಲ ರತ್ನಗಳಿಗಿಂತ ಇನ್ನೊಂದು ವಿಶೇಷತೆ ಏನಂತಂದರೆ, ನೀವು ಡೈಮಂಡನ್ನು ಹೊರತುಪಡಿಸಿ ಇನ್ಯಾವುದೇ ರತ್ನಗಳನ್ನು ನೀವು ರೀಸೇಲ್ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಡೈಮಂಡ್ ಮಾತ್ರ ರೀಸೇಲ್ ವ್ಯಾಲ್ಯೂ ಇದೆ ಮಾರುಕಟ್ಟೆಯಲ್ಲಿ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಈ ಡೈಮಂಡು ಶುಕ್ರ ಗ್ರಹಕ್ಕೆ ಒಂದು ಪ್ರಭಾವಿತವಾಗಿ ಕೆಲಸ ಮಾಡ್ತಿದೆ ಅಂತಂದರೆ, ಡೈಮಂಡನ್ನು ಎಲ್ಲ ಧಾರಣೆ ಮಾಡ್ಬೋದಾ? ಖಂಡಿತ ಇಲ್ಲ. ಡೈಮಂಡ್ ಧಾರಣೆ ಮಾಡಬೇಕು ಅಂದಾಗ ಬಹಳ ಬಹಳ ಕೇರ್ಫುಲ್ಲಾಗಿ ನಾವು ನಮ್ಮ ಜಾತಕ ಮತ್ತು ನಮ್ಮ ಜನ್ಮಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಮತ್ತು ನಮ್ಮ ದಶಾಕಾಲಗಳು ಏನು ಹೊರಡ್ತಾ ಇದೆ ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಅದನ್ನು ಪರಿಶೀಲನೆ ಮಾಡಿ ಧಾರಣೆ ಮಾಡ್ಕೋಬೇಕಾಗ್ತದೆ. ಆ ಧಾರಣೆ ಮಾಡ್ಕೋಬೇಕು ಅಂದಾಗ ಭಾಳ ಜನ ಮೂಗದಲ್ಲಿ ಧಾರಣೆ ಮಾಡ್ಕೋಬೋದಾ, ಕಿವಿಲಿ ಧಾರಣೆ ಮಾಡ್ಬೋದಾ, ಅಥವಾ ಉಂಗುರ ಬೆರಳು ಧಾರಣೆ ಮಾಡಬೇಕಾ, ಅಥವಾ ಸರದ ಮುಖಾಂತರ ಧಾರಣೆ ಮಾಡ್ಬೋದಂತ ಭಾಳ ಜನ ಪ್ರಶ್ನೆ ಮಾಡ್ತೀರಾ. ಅದಕ್ಕೂ ಬಹಳ ನಿಖರವಾದಂಥ ಮಾಹಿತಿಯನ್ನು ಕಾರ್ಯಕ್ರಮಕ್ಕೆ ನಿಮಗೆ ಕೊಡ್ತೀನಿ, ವಾಚ್ ಮಾಡ್ತಾ ಇರಬೇಕು. ನೆಕ್ಸ್ಟು ಇನ್ನು ಕೇತು ಗ್ರಹ ಅಂತ ಹೇಳ್ತೀವಿ, ಏಳನೇ ಗ್ರಹ ಕೇತು ಗ್ರಹ ಅಂತ ಹೇಳ್ತೀವಿ. ಅಲ್ಲಿಗೆ ಕೇತು ಗ್ರಹಕ್ಕೆ ಯಾವ ರತ್ನ ಅಂತಂದರೆ ವೈಡೂರ್ಯ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಕ್ಯಾಟ್ಸ್ ಐ ಅಂತ ಹೇಳ್ತೀವಿ. ಕ್ಯಾಟ್ಸ್ ಅಂದರೆ ಇದು ಬೆಕ್ಕಿನ ಕಣ್ಣಿನ ರೂಪದಲ್ಲೇ ಅದಿರ್ತದೆ, ನೋಡಿದ್ರೆ ಅದು ಅದೇ ಥರ ಕಾಣ್ತಿರ್ತದೆ. ಅದಕ್ಕೆ ಅದಕ್ಕೆ ಕ್ಯಾಟ್ಸ್ ಅಂತ ಒಂದು ಹೆಸರು ಬಂದಿದೆ, ಅದು ವೈಡೂರ್ಯ ಅಂತ ಹೇಳ್ತೀವಿ. ಈ ವೈಡೂರ್ಯವನ್ನು ಧಾರಣೆ ಮಾಡಬೇಕು ಅಂದಾಗ ಯಾರು ಧಾರಣೆ ಮಾಡಬೇಕು, ಯಾವಾಗ ಧಾರಣೆ ಮಾಡಬೇಕು, ಅದಕ್ಕೆ ಇರತಕ್ಕಂತಹ ನೀತಿ ನಿಯಮಗಳು ಏನು, ವೈಡೂರ್ಯವನ್ನು ಎಲ್ಲರೂ ಜನರಲ್ಲಾಗಿ ಧಾರಣೆ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು ಅಂದರೆ ಅದ್ರ ಬಗ್ಗೆ ಒಂದು ಕೂಲಂಕುಷವಾದ ಮಾಹಿತಿಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬಂದಾಗ ಯಾರು? ಸೆವೆನ್ ಆದಮೇಲೆ ಏಯ್ಟ್, ಅಂದರೆ ಎಂಟನೇ ಗ್ರಹ ಯಾವುದು? ನಮ್ಮ ಶನಿ ಭಗವಾನ್. ಶನಿ ಭಗವಾನ್ ರತ್ನವಾಗಿರ್ತಕ್ಕಂಥದ್ದು ನೀಲಿ. ಯಾವುದು ನೀಲಿ ಅಂದರೆ? ಯಾವುದು? ನೀಲ ಅಂತ ಕರಿತೀವಿ ನಾವು. ನೀಲಕ್ಕೆ ಇನ್ನೊಂದು ವಿಷಯ ಅಂತಂದರೆ ಇಂದ್ರನೀಲ ಅಂತ ಕೂಡ ಕರಿತೀವಿ ನಾವು. ಅಂದರೆ ಅದು ಬ್ಲೂ ಕಲರ್ಲ್ಲಿ ಇರ್ತದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬ್ಲೂ ಸಫೈರ್ ಅಂತ ಕರಿತೀವಿ ನಾವು. ನೋಡಿ, ಎಲ್ಲೋ ಸಫೈರ್ ಬೇರೆ, ಬ್ಲೂ ಸಫೈರ್ ಬೇರೆ. ಆದರೆ ವೈಟ್ ಸಫೈರ್ನ ಇವತ್ತು ಹಳದಿ ಬಣ್ಣದಲ್ಲಿ ನೀಲಿ ಬಣ್ಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇವತ್ತು ಇದು ಬ್ಲೂ ಸಫೈರ್, ಇದು ಯೆಲ್ಲೋ ಸಫೈರ್ ಅಂತ ಮಾರ್ಕೆಟಲ್ಲಿ ಮಾರ್ತಿದ್ದಾರೆ. ಅದಕ್ಕೆ ಮೊದಲನೇ ಭಾಗದಲ್ಲಿ ಹೇಳಿದ್ದು, ಅಸಲಿ ನಕಲಿ ತುಂಬ ಇದೆ ನಮ್ಮಲ್ಲಿ, ಅದು ನೋಡ್ತಕ್ಕಂಥ ತಾಕತ್ತು ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂತಂದಾಗ ನಾವು ವೈಟ್ ಕಲ್ಲಿಗೆ ಕಲರ್ ಹಾಕ್ಬಿಟ್ಟು ಕೊಟ್ಟರೆ ನಮ್ಗೆ ಗೊತ್ತಾಗೋದಿಲ್ಲ ಯಾವುದು ಬ್ಲೂ ಯಾವುದು ಹಳದಿ ಅಂತ. ಅದರಿಂದ ಈ ಎಂಟು ಅಂತಕ್ಕಂತಹ ಈ ಶನಿ ಗ್ರಹಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂತಹ ನೀಲಿ ಎರಡು ಬಹಳ ಬಹಳ ಪ್ರಭಾವಶಾಲಿ ಅಂತಕ್ಕಂಥ ಒಂದು ರತ್ನ. ಆದರೆ ಬಹಳಷ್ಟು ಜನ ಇದನ್ನು ಸಜೆಸ್ಟ್ ಮಾಡಿಬಿಡ್ತಾರೆ, ನಿಮಗೆ ಶನಿ ದಶೆ ಬಂದಿದೆ ನೀಲಾಕಳಿ, ನಿಮಗೆ ಶನಿ ಇದು ಸಾಡೆ ಸಾತ್ ಬಂದಿದೆ ನೀಲಾಕಳಿ, ನಿಮಗೆ ಅಷ್ಟಮ ಶನಿ ನಡೀತಾ ಇದೆ ನೀಲಾಕಳಿ ಅಂದ್ಬಿಡ್ತಾರೆ. ಒಂದು ಗ್ರಹದ ಕಾರಕತ್ವವನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅದರದೇ ಪ್ರಭಾವ ಇರತಕ್ಕಂತಹ ಅದರದೇ ಶಕ್ತಿ ಇರತಕ್ಕಂತಹ ಮತ್ತೊಂದು ಮುಖ ರತ್ನ ಆ ಧಾರಣೆಯನ್ನು ಮಾಡ್ಕೊಂಡಾಗ ನಾವು ಸಫರಿಂಗ್ ಆಗ್ತಕ್ಕಂಥದ್ದು ಏನಾದರೂ ಕಮ್ಮಿ ಆಗ್ತದಾ, ಅಥವಾ ಅದರ ಪ್ರಭಾವ ಕುಂಠಿತವಾಗ್ತದಾ, ಅಥವಾ ಪ್ರಭಾವದಿಂದ ನಾವು ಹೊರಗಡೆ ಬರ್ತೀವ, ಅಥವಾ ಒಂದು ಕರ್ಮದೋಷದ ರತ್ನವನ್ನು ಮತ್ತೆ ನಾವು ಹಾಕ್ಕೊಂಡಾಗ ಕರ್ಮಗಳು ಜಾಸ್ತಿ ಆಗ್ತವೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಯಾರಿಗೂ ಉತ್ತರ ಇಲ್ಲ. ಆದರೆ ಆ ನೀಲಿ ಹರಳನ್ನು ಹಾಕ್ಕೊಳ್ಬೇಕು ಅಂದಾಗ ಯಾವ್ಯಾವ ಭಾಳ ನಿಖರವಾದ ನಿಯಮಗಳು ಅದು ನಮಗೆ ಗೊತ್ತಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಚಾಲ್ತಿ ಇರ್ತಕ್ಕಂಥದ್ದೇನು, ಈ ದಶೆ ನಡೀತಾ ಇದೆ ನೀಲಿ ಹಾಕೊಂಬಿಡಿ ನಿಮಗೆ ಒಳ್ಳೆದಾಗ್ಬಿಡ್ತದೆ ಅಂತ, ಖಂಡಿತ ಸಾಧ್ಯ ಇಲ್ಲ. ನಾವು ಒಂದು ಗ್ರಹದ ಕಾರಕತ್ವವನ್ನು ಅರ್ಥ ಮಾಡಿಕೊಳ್ಳದೆ ಆ ದಶಾ ಕಾಲದಲ್ಲಿ ಅಥವಾ ಆ ದಶಾಭುಕ್ತಿಯಲ್ಲಿ ಅಥವಾ ಆ ಕಾಲಮಾನದಲ್ಲಿ ಕಾಲದೋಷ ಕಾಲಮಾನದಲ್ಲಿ ಆಯಾ ರತ್ನ ಧಾರಣೆ ಮಾಡ್ಕೊಂಡಾಗ ನೆಗೆಟಿವ್ಗೆ ನೆಗೆಟಿವ್ ಆಗುತ್ತೆ ಹೊರತು ಪಾಸಿಟಿವ್ ಹೆಂಗಾಗ್ತದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಅಲ್ಲಿಗೆ ಶನಿದೇವರು ಪಶ್ಚಾತ್ತಾಪವನ್ನು ಉಂಟು ಮಾಡ್ತಕ್ಕಂತಹ, ಶಿಕ್ಷೆಯನ್ನು ಕೊಡ್ತಕ್ಕಂತಹ, ಮನುಷ್ಯನ ಪರಿವರ್ತನೆ ಮಾಡ್ತಕ್ಕಂಥ ಗ್ರಹ, ಅವನ ಧರ್ಮ ಕರ್ಮಗಳನ್ನು ಅಳತೆ ಮಾಡಿ ಲೆಕ್ಕ ಮಾಡಿ ಲೆಕ್ಕ ಚಕ್ರ ಬಡ್ಡಿ ಮುಖಾಂತರ ಮನುಷ್ಯನಿಗೆ ಕೊಟ್ಟು ಅವನು ಸಫರ್ ಮಾಡಿಸ್ತಾನೆ ಅಂತಂದರೆ, ನೀವು ನೀಲ ಹಾಕೊಂಡಿದ ತಕ್ಷಣ ನಿಮಗೆ ಅದ್ಭುತ ಯಾಕೆ ಶುರು ಆಗ್ತದೆ, ಅಲ್ಲಿಗೆ ಅದೃಷ್ಟ ಹೇಗೆ ಬರ್ತದೆ,
ಅವನು ಕರ್ಮಕಾರಕ, ಅವನು ಶಿಕ್ಷೆ ಕೊಡಕ್ಕಂತಾನೆ ನಮ್ಮಲ್ಲಿರ್ತಕ್ಕಂಥನು. ಶಿಕ್ಷೆ ಕೊಡೋ ಸಂದರ್ಭದಲ್ಲಿ ರತ್ನ ಧಾರಣೆ ಮಾಡ್ಕೊಂಬಿಟ್ಟಿದ್ದಾನೆ ಅಂದ್ಬಿಟ್ಟು ಅವನೇನು ಶಿಕ್ಷೆಯನ್ನು ಬದಲಾವಣೆ ಮಾಡಿಬಿಡ್ತಾನ, ಅಥವಾ ಅವನು ಹಾಕೊಂಡಿರ್ತಕ್ಕಂಥ ನಿಯಮಗಳನ್ನೇನಾದರೂ ಬದಲಾವಣೆ ಮಾಡಿಬಿಟ್ಟು ನಮಗೆ ಅದೃಷ್ಟ ಕೊಟ್ಬಿಡ್ತಾನ? ಅಲ್ಲಿಗೆ ಆ ಶನಿ ದೇಶ ಕಾಲದಲ್ಲಿ, ಅಷ್ಟಮ ದೇಶ ಕಾಲದಲ್ಲಿ, ಸಾಡೆ ಸಾತ್ ಕಾಲದಲ್ಲಿ ಅವನಿಗೇನು ಬೆಲೆ ಇರ್ತದೆ ಅಂದರೆ ನಾವು ಏನು ತಪ್ಪಬೇಕಾದ್ರೂ ಮಾಡಿದ್ರೂ ರತ್ನ ಧಾರಣೆಯಿಂದ ಅದು ಕ್ಷಮೆ ಆಗ್ತದೆ ಅನ್ನೋದ್ರ ಬಗ್ಗೆ ಯಾವ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇದು ನೋಡ್ಕೋಬೇಕಲ್ವ. ಮಂಗಳನಿಗೆ ಯಾವಾಗಲೂ ಕುಜಗ್ರಹ ಅಂಗರಕ ಗ್ರಹ ಅಂತೀವಿ. ಮಂಗಳ ಅಂತಂದ್ರೆ ಕುಜ ದೋಷ ಅಂತ ನಿರ್ಧಾರ ಮಾಡಿಬಿಡ್ತೀವಿ. ಕುಜ ದೋಷವನ್ನು ಕೊಡೋದಷ್ಟೇ ಅಲ್ಲ, ಧೈರ್ಯವನ್ನು, ಸಾಹಸವನ್ನು, ಚಾಣುಕ್ಯತೆಯನ್ನು, ಶಕ್ತಿಯನ್ನು ಅಂದರೆ ಪವರ್ನು ಕೂಡ ಕೊಡ್ತಕ್ಕಂಥ ಏಕೈಕವಾದ ಗ್ರಹ. ಆದರೆ ಅದರ ರತ್ನ ಬಂದು ಹವಳ. ಹವಳ ಎಲ್ಲಿ ಸಿಗುತ್ತೆ? ಸಮುದ್ರದ ಭಾಗದಲ್ಲಿ ಸಿಗ್ತದೆ. ಆ ಸಮುದ್ರದಲ್ಲಿ ಸಿಗ್ತಕ್ಕಂಥ ಈ ಹವಳ ಯಾರು ಆಯ್ಕೆ ಮಾಡಿಕೊಂಡ್ರೆ, ಯಾರು ಧಾರಣೆ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಕಲ್ಪನೆ ನಮಗಿರಬೇಕು. ಆದರೆ ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ತಾಳಿ ಸರದಲ್ಲೂ ಕೂಡ ಹವಳ ಭಾಳ ಸ್ಪಷ್ಟವಾಗಿ ಬಂದು ನೆಲೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅವಳ ಅಂತಕ್ಕಂತಹ ಒಂದು ಸ್ಥಾನ ಇವತ್ತು ತಾಳಿ ಸರದಲ್ಲಿ ಭದ್ರವಾಗಿ ನೆಲೆಯೂರಿದೇನಂತಂದರೆ ಎಷ್ಟು ಜನ ಗೊತ್ತು ಅದು ನೆಗೆಟಿವ್ ಪಾಸಿಟಿವ್ ಅಂತ? ಯಾಕಂದರೆ ಎಲ್ಲ ಗ್ರಹಗಳದ್ದು ಕೂಡ ನೆಗೆಟಿವ್ ಪಾಸಿಟಿವ್ ಅಂತ ಇರ್ತದೆ. ಆದರೆ ಕೆಲವೊಂದು ಕ್ರೂರವಾಗಿರ್ತಕ್ಕಂಥ ಗ್ರಹಗಳ ಪ್ರಭಾವಗಳನ್ನು ಅರ್ಥ ಮಾಡಿಕೊಂಡಾಗ ಆಯಾ ರತ್ನ ಧಾರಣೆ ಕೂಡ ಅದರಷ್ಟೇ ಪ್ರಭಾವಗಳು ಕೂಡ ನಮಗೆ ಅನುಭವಕ್ಕೆ ಬರ್ತದೆ. ಆದರೆ ನಾವು ಏನೋ ಗೊತ್ತಿಲ್ಲ, ಅವಳ ಹಾಕೊಂಡ್ರೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತಂತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಲ್ವಂತೆ ಅಂತ ಹಾಕೊಂಡ್ಬಿಡ್ತೀರ. ಆದರೆ ನಿಮಗೆ ಗೊತ್ತಿರಲಿ, ಜಗಳಕ್ಕೆ ಕಾರಕತ್ವವಾಗಿರ್ತಕ್ಕಂಥ ಮಂಗಳ, ಯುದ್ಧಕ್ಕೆ ಕಾರಕತ್ವವಾಗಿರ್ತಕ್ಕಂಥ ಮಂಗಳ, ಅಲ್ಲಿಗೆ ಗಲಾಟೆಗಳಿಗೆ, ಅಬ್ಬರದ ವಿಚಾರಗಳಿಗೆ, ದೊಡ್ಡ ದೊಡ್ಡ ಮಾತುಗಳಿಗೆ ವಿಶ್ಲೇಷಣೆ ಮಾಡ್ತಕ್ಕಂಥನೇ ಮಂಗಳ. ಅಲ್ಲಿಗೆ ಈ ಜಗಳ ಗಂಟ ಯುದ್ಧ ಗಂಟ ಅಂತಕ್ಕಂತಹ ಈ ಅವಳ ನಾನು ತಾಳಿ ಸೆರೆದ ಮೇಲೆ ಹಾಕೊಂಡಿದ್ದೀನಿ, ನನ್ನ ಗಂಡ ಏನೂ ಮಾತಾಡಲ್ಲ ಅಂತಂದರೆ ಎಷ್ಟು ಜನ ತಾಳಿ ಸೆರೆದಲ್ಲಿ ಹಾಕ್ಕೊಂಡು ಗಂಡ ಹೆಂಡತಿ ನಡುವೆ ದೊಡ್ಡ ದೊಡ್ಡ ಕಂದಕಗಳು, ದೊಡ್ಡ ದೊಡ್ಡ ಜಗಳಗಳು, ಕದನಗಳು ನಡೀತಿದ್ದನ ಬಗ್ಗೆ ಒಂದಷ್ಟು ನೀವು ಆಲೋಚನೆ ಮಾಡಬೇಕು. ಯಾರೋ ಹೇಳಿದ್ರು ಅಂತೇಳಿ ಹಾಕೊಂಡಿದ ತಕ್ಷಣ ನಮ್ಮಿಬ್ಬರ ಮಧ್ಯೆ ಒಂದು ಅನ್ಯೋನ್ಯ ದಾಂಪತ್ಯ ಇದೆ, ಅವಳ ನನಗೆ ಸೆಟ್ ಆಗಿದೆ ಅಂತ ಅರ್ಥ ಅಲ್ಲ. ಅಥವಾ ಅವಳ ಇದ್ದರೆ ನನ್ನ ಗಂಡ ನನ್ನ ಜೊತೆ ಜಗಳ ಆಡಂತಕ್ಕಂಥ ವಿಚಾರವೂ ಅಲ್ಲ. ಆದರೆ ನಮಗದು ಸೂಟಬಲ್ ಆಗ್ತಿದೆಯಾ, ಅದು ನನ್ನ ಒಂದು ಗ್ರಹ ಕಾರಕತ್ವಕ್ಕೆ ಅದು ಪರಿಣಾಮಕಾರಿಯಾಗಿರ್ತಾ ಅನುಕೂಲ ಮಾಡಿಕೊಡ್ತಿದ್ಯಾ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಜಾತಕದ ಅನಲೈಸ್ ನೋಡ್ಕೋಬೇಕಂದಾಗ ಅದರ ಕಾರಕತ್ವಗಳು ಕೂಡ ನಮ್ಗೆ ಅಷ್ಟೇ ಬಹಳ ಮುಖ್ಯವಾದಂಥ ಕೆಲಸ ಮಾಡ್ತದೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರಗಳು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ನವರತ್ನಗಳು, ನವಗ್ರಹಗಳು ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಬೇಕು ಫಸ್ಟು. ನಾವು ತಿಳ್ಕೊಳ್ಳದೆ ಇದು ಯಾವುದೋ ಅವಳ ಹಾಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ, ಮಾಂಗಲಿಕ ಹಾಕೋಬೇಕಂತೆ ಚೆನ್ನಾಗಾಗುತ್ತಂತೆ, ಅಥವಾ ಉಂಗುರ ಹಾಕೋಬೇಕಂತೆ ಹಾಕೊಂಡಿದ್ದೀನಿ ಚೆನ್ನಾಗಾಗುತ್ತಂತೆ, ಇಷ್ಟೇ ಕಾನ್ಸೆಪ್ಟ್ ಇದ್ದರೆ ಪ್ರಯೋಜನ ಇಲ್ಲ ವೀಕ್ಷಕರೇ. ಅದರ ಕಾರಕತ್ವ ತೊಳ್ಕೋಬೇಕು. ನವಗ್ರಹಗಳದ್ದು ಹೇಗೆ ಶುಭ ಕಾರಕ ಗ್ರಹಗಳು, ಅಶುಭ ಕಾರಕಗಳು ಅಂತ ಇದೆಯೋ ಅದೇ ರೀತಿ ರತ್ನಗಳದ್ದು ಕೂಡ ಶುಭ ರತ್ನಗಳು, ಅಶುಭ ರತ್ನಗಳು ಅಂತ ಇದ್ದೇ ಇದ್ದಾವೆ. ಯಾಕಂದರೆ ನೀವು ಧರಿಸ್ಕೊಂಡ ರತ್ನ ನನಗಾಗಲ್ಲ, ನಾನು ಹಾಕೊಂಡ ರತ್ನ ನಿಮಗಾಗಲ್ಲ. ಅಲ್ಲಿಗೆ ನಿಮಗೆ ಶುಭವಾಗಿದ್ದರೆ ನನಗೆ ಅಶುಭ ಆಗಿ, ನನಗೆ ಅಶುಭ ಆಗಿ ನಿಮಗೆ ಶುಭವಾಗ್ತದೆ. ಈ ರೀತಿ ಒಂದು ಕ್ಯಾಲ್ಕುಲೇಷನ್ಸು ರತ್ನ ಧಾರಣೆಯಲ್ಲಿ ಇರೋದ್ರಿಂದ ನಾವು ರತ್ನಗಳನ್ನ ಧಾರಣೆ ಮಾಡ್ಕೋಬೇಕು ಅಂದಾಗ ನಿರ್ದಿಷ್ಟವಾಗಿರ್ತಕ್ಕಂತಹ ರತ್ನ ಪರಿಚಯ ವೆರಿ ವೆರಿ ಇಂಪಾರ್ಟೆಂಟು. ಅಲ್ಲಿಗೆ ಈ ರತ್ನಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದ್ಕೊಂಡು ನಾವು ಎಡದ್ವಿ ಅಂತಂದರೆ ನಾವು ಇಡೀ ಜೀವನದಲ್ಲಿ ನಮಗೆ ತಟ್ಟಲಾರದಂಥ ಒಂದು ಸಮಸ್ಯೆಯನ್ನು ನರಳ್ತಾ ಇರ್ತೀವಿ. ಯಾಕಂದರೆ ಹಾಕೊಂಡ್ಬಿಟ್ಟಿರ್ತೀವಿ, ನಮಗೆ ಗೊತ್ತೇ ಇರಲ್ಲ ಅದು ನೆಗೆಟಿವ್ ಆಗ್ತಾ ಇದೆಯಾ ಪಾಸಿಟಿವ್ ಆಗ್ತಿದೆಯಾ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಹಾಕೊಂಡಿದ್ದೀವಿ, ಹಾಕೊಂಡ್ಮೇಲೆ ಎಷ್ಟು ನಿರ್ದಿಷ್ಟವಾದಂತಹ ಲೆಕ್ಕಾಚಾರದಿಂದ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಒಂದು ಎಕ್ಸಾಂಪಲ್ ತಗೊಂಡ್ರೆ ಇವತ್ತು ವಿಶೇಷವಾಗಿ ಒಂದು ರತ್ನ ದಾಣೆ ತಗೊಂಡ್ರೆ ರತ್ನದಲ್ಲಿ ನಿಮಗೆ ಒಂದು ವೈಬ್ರೇಷನ್ ಅಂತ ನಾವು ಕರಿತೀವಿ. ರತ್ನಗಳಿಗೆ ಅದು ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ಶಕ್ತಿ ಎನರ್ಜಿಗೆ ನಾವೊಂದು ವೈಬ್ರೇಷನ್ ಅಂತ ಕರಿತೀವಿ. ಆ ವೈಬ್ರೇಷನ್ಸ್ನ ನಾವು ಕನ್ನಡದಲ್ಲಿ ತರಂಗಾಂತರ ಅಂತ ನಾವು ಕರಿತೀವಿ. ಅಲ್ಲಿಗೆ ಆ ತರಂಗಾಂತರ ರತ್ನಧಾರಣೆಯ ಒಂದು ವೈಬ್ರೇಷನ್ ತಗೊಂಡಾಗ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದಾಗ ಈ ಮಾಣಿಕ್ಯದ ತರಂಗಾಂತರ ಅಂದರೆ ಸೋಲಾರ್ ಸಿಸ್ಟಮ್ ಇರತಕ್ಕಂಥ ಆಕಾಶ ಕಾಯ್ದಿರ್ತಕ್ಕಂತಹ ಆ ರೂಬಿ, ಆ ಮಾಣಿಕ್ಯದ ತರಂಗಾಂತರ ಭೂಮಿಗೆ ಬರಬೇಕು ಅಂದಾಗ ಅದನ್ನು ಒಂದು ಅಳತೆಗೋಲಾಗಿ ನಾವು ಹೇಳ್ತೀವಿ. ಇದು ಇಷ್ಟು ತರಂಗಾಂತರದಿಂದ ನಡೆಯುತ್ತೆ ಅಂದರೆ ಅದು ಎಷ್ಟು ತರಂಗಾಂತರ ಅಂದರೆ 55,000 ತರಂಗಾಂತರ. ಯಾವುದು? ಆಕಾಶದಿಂದ ಭೂಮಿಗೆ ಬರತಕ್ಕಂತಹ ಆ ಮಾಣಿಕ್ಯ, ಆ ಸೂರ್ಯನ ಒಂದು ಶಕ್ತಿ 55,000 ತರಂಗಾಂತರದಿಂದ ಕೂಡಿರುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದೇ ಇನ್ನೊಂದು ಲೆಕ್ಕಾಚಾರ ಏನು ಹೇಳ್ತದೆ, ಇದೇ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಭೂಮಿಯಲ್ಲಿ ಸಿಗ್ತಕ್ಕಂತಹ ಸೂರ್ಯನ ರತ್ನವಾಗಿರ್ತಕ್ಕಂತಹ ಮಾಣಿಕ್ಯದ ತರಂಗಾಂತರ 70,000 ಅಂತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಕ್ಯಾಲ್ಕುಲೇಷನ್ಸ್ ಅಂತೇಳಿ.
ಅಲ್ಲಿಗೆ ಸೂರ್ಯನಿಂದ ಸಿಗ್ತಕ್ಕಂತಹ ಆ ತರಂಗಾಂತರಗೆ ನಮಗೆ ಭೂಮಿಯಲ್ಲಿ ಸಿಗ್ತಕ್ಕಂತಹ ಒಂದು ಮಾಣಿಕ್ಯದ ತರಂಗಾಂತರ 70,000 ತರಂಗಾಂತರದ ಕೂಡಿದೆ ಅಂತಂದಾಗ ಅದನ್ನು ಧರಿಸ್ಕೊಂಡಾಗ ಅದು ಎಷ್ಟು ನಮಗೆ ಅದ್ಭುತವಾದಂತಹ ಒಂದು ಶಕ್ತಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಸೈನ್ಸು ಪ್ರೂವ್ ಮಾಡಿಬಿಟ್ಟಿದೆ ಇಷ್ಟಿಷ್ಟು ಇಷ್ಟಿಷ್ಟು ಕ್ಯಾಲ್ಕುಲೇಷನ್ಸ್ ಅಂತ, ಬಟ್ ನಮಗೆ ಗೊತ್ತಿಲ್ಲ. ನಮಗೇನು ಓ ಮಾಣಿಕ್ಯ ಹಾಕೊಂಡ್ಬಿಟ್ರೆ ಒಳ್ಳೇದಂತೆ, ಅವಳು ಹಾಕೊಂಡ್ಬಿಟ್ರೆ ಒಳ್ಳೇದಂತೆ, ನೀಲ್ ಹಾಕೊಂಡ್ಬಿಟ್ರೆ ಒಳ್ಳೇದಂತೆ ಅಂತ ಈ ಥರ ಮಾಡಿಕೊಂಡು ಆ ತರಂಗಾಂತರದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಇವತ್ತು ನಾವು ದುರದೃಷ್ಟ ಆಗ್ತಿದೆ ಅಂತಂದಾಗ ಅದು ರತ್ನ ತಪ್ಪಲ್ಲ, ರತ್ನ ಧಾರಣೆಯಲ್ಲಿ ಮಾಡ್ತಕ್ಕಂಥ ವ್ಯತ್ಯಾಸಗಳಂತೂ ಬೇರೆ ಏನೂ ಅಲ್ಲ. ಅದಕ್ಕೆ ನಾಳಿನ ಸಂಚಿಕೆಗಳು ನೋಡಿ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ವಾಚ್ ಮಾಡ್ತಾರೆ, ಒಳ್ಳೆಯದಾಗಲಿ.